ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ನರೇಂದ್ರ ಮೋದಿ ಏನಾದರೂ ಅಧಿಕಾರದಲ್ಲಿದ್ದರೆ ಇಡೀ ಚುನಾವಣಾ ವ್ಯವಸ್ಥೆಯನ್ನು ಮುಗಿಸಿಬಿಡ್ತಾರೆ ಈ ನರೇಂದ್ರ ಮೋದಿ ಏನಾದರೂ ಅಧಿಕಾರದಲ್ಲಿದ್ದರೆ ಭಾಷೆ ಮತ್ತು ಜಾತಿ ಹೆಸರಿನಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಈ ನರೇಂದ್ರ ಮೋದಿ ಏನಾದರೂ ಅಧಿಕಾರದಲ್ಲಿದ್ದರೆ ಅವರು ಅಲ್ಪಸಂಖ್ಯಾತರು ಹಾಗೂ ಬುಡಕಟ್ಟು ಜನರಿಗೆ ಅತಿ ದೊಡ್ಡದಾದಂಥ ಆಪತ್ತು ಕಾದಿದೆ ಹಾಗಾದರೆ ನರೇಂದ್ರ ಮೋದಿಗೆ ಏನು ಮಾಡಬೇಕು ನರೇಂದ್ರ ಮೋದಿ ಅವರನ್ನು ಹತ್ಯೆ ಮಾಡಬೇಕು ಹಾಗಂತ ಯಾವುದೋ ಒಬ್ಬ ಭಯೋತ್ಪಾದಕ ಜಿಹಾದಿ ಹೇಳಿದ್ದಲ್ಲ ಒಬ್ಬ ಜವಾಬ್ದಾರಿಯುತ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹೇಳಿರುವ ಮಾತು ಏನು ಹೆಸರು ರಾಜಾ ಪಟೇರಿಯ ಮಧ್ಯಪ್ರದೇಶದ ಹಟ್ಟ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ನೂರ ತೊಂಬತ್ತೆಂಟರಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ದಿಗ್ವಿಜಯ್ ಸಿಂಗ್ ಸರ್ಕಾರದಲ್ಲಿ ಐದು ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವನಾಗಿ ಕೆಲಸ ಮಾಡಿದವನು ಈ ಮನುಷ್ಯ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿಯಾದಂಥ ಧಮಕಿಯನ್ನು ಕೊಡ್ತಾನೆ ಕರೆಯನ್ನು ಕೊಡ್ತಾನೆ ಈ ದೇಶದಲ್ಲಿ ನರೇಂದ್ರ ಮೋದಿಯನ್ನು ಹೇಗಾದರೂ ಮುಗಿಸಬೇಕು ಅಂತ ಎಲ್ಲ ರೀತಿಯ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ವಿಚ್ಛದ್ರಕಾರಿ ಜನರು ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವತಃ ಮಣಿಶಂಕರ್ ಅಯ್ಯರವರು ಪಾಕಿಸ್ತಾನಕ್ಕೆ ಹೋಗಿ ಕುತ್ಕೊಂಡು ಅಲ್ಲಿಯ ವಿರೋಧ ಪಕ್ಷಗಳಿಗೆ ಅಲ್ಲಿಯ ಸರ್ಕಾರಕ್ಕೆ ಕರೆ ಕೊಟ್ಟಿದ್ದನ್ನೇ ನೀವು ನೋಡಿರಬೇಕು ಅದು ಎಲ್ಲ ಕಡೆ ಟೆಲಿಕಾಸ್ಟ್ ಕೂಡ ಆಯಿತು ಏನಂತ ನಾವು ನರೇಂದ್ರ ಮೋದಿಯನ್ನು ಭಾರತದಲ್ಲಿ ಕೆಳಗಿಳಿಸ್ಲಿಕ್ಕೆ ನೀವು ಪಾಕಿಸ್ತಾನದವರು ಸಹಾಯ ಮಾಡಬೇಕಿತ್ತು ಅಂತ ಮಣಿಶಂಕರಯ್ಯರು ಹೇಳಿದರು ಭಾಳ ದೊಡ್ಡದಾದಂಥ ರಾದಾಂತ ಆಗಿತ್ತು ಅವಾಗ ಒಳಗಿನ ಮನಸ್ಸಿನಲ್ಲಿರುವಂಥ ಮಾತುಗಳು ಈ ರೀತಿ ಹೊರಗಡೆ ಬಂದುಬಿಡ್ತಾವೆ ಅವ್ರು ಗೊತ್ತಿರಲಾರ್ದಂಗೆ ಆ ಮಾತನ್ನು ಸ್ವತಃ ಈ ರಾಜಾ ಪಟೇರಿಯ ಹೇಳಿದ್ದಾರೆ ಯಾವಾಗ ಇವ್ರ ಮೇಲೆ ಎಫ್ ಐ ಆರ್ ಹಾಕಲಾಯ್ತೋ ಆವಾಗ ಅವ್ರು ಹೇಳ್ತಾರೆ ಗೊತ್ತಾಗಲಾರ್ದೇ ಮಾತಾಡಿಬಿಟ್ಟೆ ನಾನು ನನ್ನ ಉದ್ದೇಶ ಅವರು ಹತ್ಯೆ ಮಾಡಬೇಕು ಅಂತಲ್ಲ ಕೆಳಗಿಳಿಸ್ಬೇಕು ಅಂತಿತ್ತು ಸೋಲಿಸ್ಬೇಕು ಅಂತಿತ್ತು ಬಟ್ ಮಾತಿನ ಓಘದಲ್ಲಿ ನಾನು ಅವರ ಹತ್ಯೆ ಮಾಡಿ ಅಂತ ಹೇಳಿಬಿಟ್ಟೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಜಾರಿಕೊಂಡಿದ್ದಾರೆ ಅಂತ ಪ್ರಶ್ನೆ ಇರುವುದು ಅದಲ್ಲ ಕೇವಲ ಹೇಳಿಕೆಯ ಪ್ರಶ್ನೆ ಅಲ್ಲ ಈ ದೇಶದಲ್ಲಿರುವಂಥ ದೊಡ್ಡ ಸಮಸ್ಯೆ ಏನೆಂದರೆ ನರೇಂದ್ರ ಮೋದಿ ಎನ್ನುವಂಥ ಪ್ರಧಾನಮಂತ್ರಿ ಆತನನ್ನು ಸೋಲಿಸಬೇಕೆಂದರೆ ಕಷ್ಟಸಾಧ್ಯ ದುಸ್ತರ ಅನ್ನುವುದು ಎಲ್ಲರಿಗೂ ಗೊತ್ತಾಗಿ ಹೋಗಿದೆ ಅದರಲ್ಲೂ ವಿಶೇಷವಾಗಿ ಈ ದೇಶದ ವಿರೋಧ ಪಕ್ಷಗಳಿಗೆ ಹೀಗಾಗಿ ಅವರು ಏನು ಮಾಡ್ತಾರೆ ಅಂತಂದರೆ ಹೇಗಾದರೂ ಮಾಡಿ ಆತನೇ ಇಲ್ಲದೆ ಹೋಗ್ಬಿಟ್ರೆ ಇಂಥ ಸಮಸ್ಯೆಗಳೇ ಇರೋದಿಲ್ವಲ್ಲ ಬ್ರ್ಯಾಂಡ್ ಮೋದಿ ಅನ್ನೋದೇ ಹೊರಟು ಹೋಗ್ಬಿಟ್ರೆ ಉಳಿಯೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಪಟೇರಿಯ ಲೋಕಸಭಾ ಚುನಾವಣೆಗೆ ಕೂಡ ನಿಂತಿದ್ದ ಖಜುರಾಹೋ ಲೋಕಸಭಾ ಕ್ಷೇತ್ರದಿಂದ ಹೇಳ ಹೆಸರಿಲ್ಲದೆ ಸೋತು ಹೋದ ಈಗ ಕಾಂಗ್ರೆಸ್ಸನ್ನು ಮಧ್ಯಪ್ರದೇಶದಲ್ಲಿ ಕಟ್ಟುವ ಕೆಲಸದಲ್ಲಿದ್ದಾನೆ ದುರ್ದೈವ ಅಂದರೆ ಇಂಥ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಇಡೀ ವ್ಯವಸ್ಥೆಯಲ್ಲಿ ತಾನೊಬ್ಬ ವಿಚ್ಛಿದ್ರಕಾರಿ ಶಕ್ತಿ ಅನ್ನುವುದನ್ನು ಮತ್ತೊಮ್ಮೆ ರುಜುವಾತು ಮಾಡಿದ್ದಾನೆ ಕೇವಲ ಹೇಳಿಕೆಯಿಂದ ಏನಾಗಿ ಬಿಡಬಹುದು ಅಂತ ನೀವು ಕೇಳಬಹುದು ಒಬ್ಬ ಪ್ರಧಾನಮಂತ್ರಿಯ ಹತ್ಯೆಯ ಬಗ್ಗೆ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾದವರು ಮಾತನಾಡಿದರೆ ಈ ದೇಶದಲ್ಲಿ ಯಾರು ಏನು ಬೇಕಾದರೂ ಮಾತನಾಡಬಹುದು ಎನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಆಗುತ್ತೆ ಆದ್ದರಿಂದ ಕೇವಲ ಈತನ ಬಂಧಿಸುವುದಲ್ಲ ಈತನ ಮೇಲೆ ಯು ಎ ಪಿ ಎ ಪ್ರಕಾರ ಕೇಸ್ ಹಾಕಬೇಕು ಗೂಂಡಾ ಕಾಯ್ದೆಯ ಪ್ರಕಾರ ಕೇಸ್ ಹಾಕಬೇಕು ಯಾವುದೇ ಜನಪ್ರತಿನಿಧಿ ಇರಲಿ ಯಾವುದೇ ವಿರೋಧ ಪಕ್ಷದ ವ್ಯಕ್ತಿಯಾಗಿರಲಿ ಒಬ್ಬ ಪ್ರಧಾನಿಯ ಬಗ್ಗೆ ಈ ರೀತಿ ಮಾತನಾಡುವುದಿದೆಯಲ್ಲ ದೇಶಕ್ಕೆ ಆತಂಕ ತರುವಂಥ ವಿಚಾರ ಹೌದಾ ಅಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ